ಕರ್ನಾಟಕ ರಾಜ್ಯ ಚಲನಚಿತ್ರ ವರ್ಣಾಲಂಕಾರ ಮತ್ತು ಕೇಶಾಲಂಕಾರ ಕಲಾವಿದರ ಸಂಘದ KMH ಕಪ್ನ ರಾಯಭಾರಿಯಾದಂಥ ಭಾವನಾ ಮೇಡಮ್ ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ. ಹೇಗಿದ್ದೀರಾ ಮೇಡಮ್? ನಾನು ತುಂಬ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಸೊ ವೆಲ್ಕಮ್ ಟು ಗಂಧದ ಗುಡಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್. KMH ಕಪ್ಪನ ರಾಯಭಾರಿ ನೀವು. ಸೊ ಇದ್ರ ಬಗ್ಗೆ ನೀವು ಹೇಳೋದಾದ್ರೆ ಏನು ಹೇಳ್ತೀರಾ? ಕರ್ನಾಟಕ ಮೇಕಪ್ ಆ್ಯಂಡ್ ಹೇರ್ ಈ ಸಂಘದ ವತಿಯಿಂದ ಇದು ಕ್ರಿಕೆಟ್ ನಡೀತಾ ಇರೋದು, ಇದಕ್ಕೆ ರಾಯಭಾರಿ ಆಗಿದ್ದೀನಿ. ನಂಗೆ ತುಂಬ ಸಂತೋಷ ಇದೆ. ಒಂದು ಸಂತೋಷ ನನಗಿದೆ ಅನ್ನೋಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಅಷ್ಟು ಸಂತೋಷದಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ಇವತ್ತುವರೆಗೂ ಅವರನ್ನು ಹೆಚ್ಚಾಗಿ ಯಾರು ಗುರುತಿಸಿ ಅವರಿಗೆ ಏನನ್ನೂ ಮಾಡಿದ್ದಿಲ್ಲ. ಸೊ ಅವರೇ ಸ್ವಪ್ರೇರಿತವಾಗಿ ಇದನ್ನು ಮಾಡ್ತಾ ಇರೋವಂಥದ್ದು ತುಂಬ ಸಂತೋಷದ ವಿಷಯ. ಆಮದೇ ಇರೋದೆ. ಸೊ ಅವ್ರು ಬಂದು ನೀವು ರಾಯಭಾರಿ ಆಗಬೇಕು ಅಂತ ಕೇಳ್ಕೊಂಡಾಗ ನಿಮಗೆ ಏಕೆ ಏನಕ್ಕೆ ಒಪ್ಕೋಬೇಕು ಅಂತ ಅನ್ನಿಸ್ತು? ಏನು ಅನ್ನಿಸ್ತು ಮೇಡಮ್ ಆ ಸಮಯದಲ್ಲಿ? ಅಯ್ಯಯ್ಯೋ, ಯಾಕೆ ಒಪ್ಕೊಳ್ಬೇಕಂತ ಅನ್ನಿಸ್ತು ಅಂದರೆ ಇಲ್ಲಿರೋರು ಆಲ್ಮೋಸ್ಟ್ ಎಲ್ಲರೂ ಅಂತಾರೆ ನನ್ನ ಫ್ಯಾಮಿಲಿನೇ. ಅಂದರೆ ನನ್ನ ಮೊದಲನೇ ಸಿನಿಮಾದಿಂದನೂ ನನಗೆ ಇಲ್ಲಿರೋರಿಂದನೇ ನನಗೆ ಮೇಕಪ್ ಆಗಿರೋದು ಸಹ ಜೊತೆಲಿರೋರು ಸಹ ಇಲ್ಲಿಯವರೇ. ಇಟ್ ಗೋಸ್ ವಿತೌಟ್ ಸೇಯಿಂಗ್, ನಾನೇನು ಅದನ್ನು ಯೋಚನೆ ಮಾಡಿ ಒಪ್ಕೊಳ್ಬೇಕು ಅನ್ನೋಂಥದ್ದು ಏನೂ ಇಲ್ಲ. ಜೊತೆಯಲ್ಲಿ ಯಾವತ್ತಿಗೂ ಕಷ್ಟಪಡುವಂತಹ ಒಂದು ಕಾರ್ಮಿಕ ವರ್ಗ ನಮ್ಮ ಸಿನಿಮಾ ರಂಗದ. ಸೊ ಅವರು ಕಷ್ಟಪಡ್ತಾ ಇರ್ತಾರೆ, ಅವರಿಗೆ ಇಂಥದ್ದೇ ಅಂತ ಸರ್ಕಾರದ ಸವಲತ್ತುಗಳಾಗಲಿ ಅಥವಾ ನಮ್ಮ ಚಿತ್ರರಂಗದ ಚಲನಚಿತ್ರ ಮಂಡಳಿಯಿಂದ ಇದ್ರೂ ಅಷ್ಟು ಜೀವನವಾದ ಅವರ ಜೀವನೋಪಾಯಕ್ಕಾಗುವಷ್ಟು ರೀತಿಯಲ್ಲಿ ನಾವೆಲ್ಲದನ್ನು ಕೊಡೋಕ್ಕಾಗಲ್ಲ. ಆದರೆ ಇಷ್ಟು ಮಟ್ಟಿಗೆ ಮಾತ್ರ ಮಾಡ್ತೀವಿ. ಬಟ್ ಸರ್ಕಾರದ ವತಿಯಿಂದ ಯಾವುದೇ ಅವರಿಗೆ ಅಷ್ಟೊಂದು ಏನೂ ಇದಿಲ್ಲ. ಹಾಗಾಗಿ ಈ ಥರದೊಂದು ಪ್ರೇರಣೆ, ಅವರು ಸೆಲ್ಫ್ ಮೋಟಿವೇಟೆಡ್ ಅಂದರೆ ಇಟ್ಸ್ ಅ ಬಿಗ್ ಥಿಂಗ್ ಅಂತ. ಆಶಾ ಮನೋಭಾವನೆಯಿಂದ ಇದನ್ನು ಒಂದು ನಮ್ಮ ಆಯ್ಕೆ ಮಾಡ್ಕೊಂಡಿದ್ದಾರೆ ಈ ಥರ ಕ್ರಿಕೆಟ್ ಆಡಬೇಕು ಅಂತ ಹೇಳಿ. ಮತ್ತು ಈ ಕ್ರಿಕೆಟಲ್ಲಿ ವಿಶೇಷತೆ ಏನಪ್ಪ ಅಂತ ಹೇಳಿದರೆ ನಮ್ಮ ಯೂನಿಯನಿನ ಅಂದರೆ ನಮ್ಮ ಚಲನಚಿತ್ರ ಸಂಘದ ಎಲ್ಲ ಒಕ್ಕೂಟದ ವರ್ಗದಿಂದ ಎಲ್ಲರೂ ಪಾಲ್ಗೊಳ್ತಾ ಇರೋದು ಐ ಥಿಂಕ್ ಇಟ್ಸ್ ರಿಯಲಿ ಅ ನೈಸ್ ಥಿಂಗ್. ಇಷ್ಟೊಂದು ದೊಡ್ಡ ಸ್ಟಾರ್ ನಟರೆಲ್ಲ ಇದ್ದು ಹಿರಿಯ ನಟರಿದ್ದು ಎಲ್ಲರೂ ಇದ್ದು ನನ್ನನ್ನು ಆಯ್ಕೆ ಮಾಡಿಕೊಂಡಿರೋದು ನನಗೆ ಇನ್ನೂ ಹೆಚ್ಚಿನ ಸಂತೋಷ ಅಂತ ಹೇಳ್ಬೋದು. ಈ ಕಪ್ ಟೂರ್ನಮೆಂಟ್ಗೆ ಹೆಚ್ಚು ಸುಮಾರು 14 ಡಿಪಾರ್ಟ್ಮೆಂಟ್ಗಳು, ಸಿನಿಮಾದೇ ವರ್ಗ ಆದಂಥ 14 ಡಿಪಾರ್ಟ್ಮೆಂಟ್ಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಎಲ್ಲರೂ. ಸೊ ಅವರೆಲ್ಲರಿಗೂ ಈ ವೇದಿಕೆಯಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಮೇಡಮ್? ಒಂದೇನಪ್ಪ ಅಂತ ಹೇಳಿದ್ರೆ ಈ ಥರ ಚಟುವಟಿಕೆಗಳು ಸ್ಪೆಷಲಿ ಲಾಕ್ಡೌನ್ ಸಮಯದಲ್ಲಿ, ಲಾಕ್ಡೌನ್ ಸಮಯದಲ್ಲಿ ಕೆಲಸನೇ ಇರಲಿಲ್ಲ, ಯಾರಿಗೂ ಕೆಲಸ ಇರಲಿಲ್ಲ. ಕೆಲಸ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಜೀವನಾಂಶಕ್ಕೂ ಏನೂ ಇಲ್ಲ ಅಂತ ಅರ್ಥ. ಅಂಥದ್ರಲ್ಲಿ ಎಷ್ಟೋ ಜನ ತಮ್ಮ ಕುಟುಂಬಸ್ಥರನ್ನ ಕಳ್ಕೊಂಡವರು ಇದ್ದಾರೆ, ಮನನೊಂದವರು ಇದ್ದಾರೆ. ಈ ಸಮಯದಲ್ಲಿ ಇಟ್ ಇಸ್ ವೆರಿ ಆಪ್ಟ್. ಒಂದು ಚಟುವಟಿಕೆ ಆಗ್ತಾ ಇದ್ರೆ ಮನೋಲ್ಲಾಸನೂ ಇರುತ್ತೆ, ಮನಸ್ಸು ಒಂಥರ ಚಟುವಟಿಕೆಯಲ್ಲಿರುತ್ತೆ. ಇವತ್ತಿನ ಸಂದರ್ಭದಲ್ಲಿ ನಿನ್ನೆ ಅಷ್ಟೊಂದು ಪ್ರೆಸ್ ಮೀಟ್ ಅಟೆಂಡ್ ಆಗಿದ್ದೀನಿ, ಅದರಲ್ಲಿ ಇನ್ನೊಬ್ಬರು ನಿರ್ದೇಶಕರು ಹೇಳಿದ್ದಾರೆ ನಮ್ಮಲ್ಲಿ ಚಲನಚಿತ್ರಗಳು ಹೆಚ್ಚಾಗಿ ಆಗ್ತಾ ಇಲ್ಲ, ಆಗ್ತಾ ಇರೋದು ಓಡ್ತಾ ಇಲ್ಲ. ಅದು ಯಾರು ಅಂದರೆ ಇಂಡಸ್ಟ್ರಿಯಲ್ಲಿ ಇದ್ದವ್ರು ಮಾಡ್ತಾ ಇಲ್ಲ. ಈಗ ಹೊಸಬ್ರು ಅಂತ ಹೇಳ್ತಿದ್ದೀವಿ ಅವ್ರಿಗೆ. ಅಷ್ಟೊಂದು ಇಲ್ಲಿನ ಮಾರುಕಟ್ಟೆ ಆಗಲಿ ಮತ್ತಿನೇನು ಈ ವಿಭಾಗಗಳು ಯಾವುದೂ ಗೊತ್ತಿಲ್ಲ, ಅಥವಾ ಈ ವಿಭಾಗಗಳನ್ನೆಲ್ಲ ಒಳಗೊಂಡು ಅವ್ರು ಮಾಡಿಸ್ತಾ ಇಲ್ಲ ಬೇರೆ ಸಿನಿಮಾಗಳನ್ನು. ಹಾಗಾಗಿ ಈ ಥರದೆಲ್ಲ ಒಂದು ಅವೇರ್ನೆಸ್ ನಿರ್ಮಾಪಕರು ಹೊಸದಾಗಿ ಬರೋರಿಗೂ ಇಲ್ಲ, ಅಥವಾ ಹೊಸದಾಗಿ ಸಿನಿಮಾ ಮಾಡ್ತಿರುವಂತಹ ತಂಡದವ್ರಿಗೂ ಇಲ್ಲ. ಹಾಗಾಗಿ ಇವರಿಗೆ ಸಿನಿಮಾಗಳು ಇಲ್ಲ. ಇವಾಗ ನಮ್ಮಲ್ಲಿ ಚಲನಚಿತ್ರನೂ ಕಮ್ಮಿ ಆಗಿದೆ, ಬಯರ್ಸ್ ಇಲ್ಲ. ಇವಾಗ ಥಿಯೇಟರ್ಸು ಎಷ್ಟೋ ಮಲ್ಟಿಪ್ಲೆಕ್ಸ್ ಆಗ್ತಿದೆ, ಇಲ್ಲದಿದ್ರೆ ಥಿಯೇಟರ್ಸ್ ಹೊಡೆದು ಇನ್ನೇನೋ ಕಾಂಪ್ಲೆಕ್ಸ್ ಮಾಡ್ತಿದ್ದಾರೆ, ಎಲ್ಲ ನಾವು ನೋಡ್ತಾನೆ ಇದ್ದೀವಿ. ಇಂಥ ನಿಟ್ಟಿನಲ್ಲಿ ಅವ್ರಿಗೆ ಪ್ರೇರಣೆ ಬರೋದಿಲ್ಲ. ನಾವೆಲ್ಲರೂ ನಮ್ಮ ಜವಾಬ್ದಾರಿ ಆಗಬೇಕಿತ್ತು, ಅದು ನಾವೆಲ್ಲ ಹೋಗಿ ಪ್ರೇರಣೆ ತುಂಬಬೇಕಾಗಿತ್ತು. ಆದರೆ ಅವರೇ ಸ್ವಪ್ರೇರಣೆಯಿಂದ ಇದನ್ನು ನಡೆಸ್ತಾ ಇದ್ದಾರೆ. ಐ ಥಿಂಕ್ ವಿ ಆಲ್ ಶುಡ್ ಸ್ಟ್ಯಾಂಡ್ ಫಾರ್ ದೆಮ್. ಟೂರ್ನಮೆಂಟು ಮುಂದಿನ ಜುಲೈ 2021 ನಡೀತಾ ಇದೆ. ಸೊ ನಿಮ್ಮ ಪ್ರೆಸೆನ್ಸ್ ಇರುತ್ತೆ ಅಂತ ಅನ್ಕೊಂಡು? ಅಯ್ಯೋ, ಪ್ರೆಸೆನ್ಸಾ? ಇನ್ನೂ ಪ್ರಾಕ್ಟೀಸ್ ಎಲ್ಲ ಇರುತ್ತೆ ಇವಾಗ, ಅಲ್ಲೇ ಹೋಗಿ ಏನು ಪ್ರೆಸೆನ್ಸ್ ಅಂತಲ್ಲ, ಖಂಡಿತವಾಗ್ಲೂ ಇರುತ್ತೆ. ಕರ್ನಾಟಕ ಮೇಕಪ್ ಆ್ಯಂಡ್ ಹೇರ್ ಸಂಘದ ವತಿಯಿಂದ ನಡೀತಾ ಇರೋ ಈ ಕ್ರಿಕೆಟಿಗೆ ತಮ್ಮೆಲ್ಲರ ಬೆಂಬಲ ಜಾಸ್ತಿ ಇರಬೇಕು. ಆಮೇಲೆ ಸಾಕಷ್ಟು ಜನ ಬಂದ್ರೂ ಇನ್ನೂ ಸಂತೋಷನೂ ಆಗುತ್ತೆ, ಬಂದು ನೋಡಿದ್ರು ಖುಷಿ ಆಗುತ್ತೆ. ಐ ಥಿಂಕ್ ಇಟ್ಸ್ ಗೋನ್ ಬಿ ವಂಡರ್ಫುಲ್ ಫಾರ್ ಅಸ್. ಅಂದರೆ ನಮ್ಮ ಜೊತೆನೇ ಇರ್ತೀವಲ್ಲ, ನಮ್ಮವರು ನನ್ನ ಇದ್ರ ಫ್ಯಾಮಿಲಿ ಜೊತೆನೇ ಇದ್ದಂಗೆ ಬಂದಿದ್ದು. ಇಟ್ಸ್ ಗೋನ್ ಬಿ ಎಂಜಾಯಬಲ್ ಮೊಮೆಂಟ್ ಫಾರ್ ಮಿ. ಪ್ಲೀಸ್ ಡೂ ಸಪೋರ್ಟ್ ಅಸ್ ಆ್ಯಂಡ್ ಪ್ಲೀಸ್ ಡೂ ಕಮ್.